Okay. Good morning, students. Today we are discussing about next point is leisure. So already we have learned German Olympics, what is my journal, how to solve this journal entries. All this concept we are discussing already. So today in this class we have learned leisure point. इवत ना लेजर कॉन्सेप्ट नोड़ी ओके सो लेजर कॉन्सेप्ट लेजर खाली सो खाली पुस्तक विशेष प्राथमिक खाद्य पुस्तक जर्नल द्वितीय खाद्य पुस्तक ना लेजर लेजर इट इज द प्रिंसिपल बुक ऑफ अकाउंटिंग सिस्टम ओके लेखाशास्त्र प्रकार पुस्तक इट इज अ बुक वेयर द डिफरेंट अकाउंट्स आर कैप्ट सो खाते पुस्तक लेजर लेजर इज पार्ट ऑफ द डिफरेंट बुक्स ऑफ अकाउंटिंग रिकॉर्ड्स आर कैप्ट अतः सो नेक्स्ट पॉइंट ऑफ कोरोना ओके इदिके ना विशेषवागि प्रारंभिक बुक अंदर जर्नल द्वितीय बुक अंदर लेजर गुड नेक्स्ट पॉइंट कोरोना फीचर्स ऑफ अवर लेजर खाते पुस्तक गुणलक्षण वैशिष्ट इट इज अ बुक ऑफ फाइनल एंट्री कोने हमारे मुखातर बैलेंस ऑफ अकाउंट्स आर फॉर द ट्रायल्स सो नेक्स्ट नोड्री यहाँ फैनलेशन रेडी फैनल अकाउंट अथवा फैनल एंट्री फैनल बैलेंस हाउ प्रिपेर द बैलेंस सो अल ना ऐनपुर विशेषवा प्रारंभिकवा ना ओके जर्नल एंट्रीस जर्नल की मुझे सब्सिडरी बुक्स बताओ सब्सिडरी बुक्स ओके टाइप्स ऑफ सब्सिडरी बुक्स बताओ business conditions types of subsidiary books next journal ledger ledger in the trial balance the name kodnava balance sheet antirabodu balance sheet bagge profit and loss account okay trading account anta balance sheet mooru bhagam antirabodu so that part kodala for the principal books of accounts that is a final books this part of the final books yade final books it is the principal books of accounts तत्व प्रकार खाते पुस्तक नोंदी खाते पुस्तक जर्नल फोलियो अमौंट डेटा पर्टिक्युलर्स जेफ सो एंट फार्मिकुलर्स डेबिट एंड क्रेडिट ओके डेबिट आगो क्रेडिट आगो अदर जो स्पेसिफिकली रिज्यूम्स मेंशन जर्नल ओके पेज नंबर लीगल पोस्टिंग आगे
ಯಾವ ಜರ್ನಲ್ ಪೇಜ್ ನಲ್ಲಿ ಐತೆ ಅಂತ ನಂಬರ್ ಬರಬೇಕು. ಸೊ ಜರ್ನಲ್ ಅಲ್ಲಿ ಬರುತ್ತೆ. ಸೊ ಯಾರು ಪ್ರಯಾಣಿಸಿದ್ರು ದೇವಿ ಟಮಾಟ ಕೇಳಿ ಟಮಾಟ ಬರೀಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಜೆ ಎಸ್ ಅಂದ್ರೆ ಜರ್ನಲ್ ಪೋಲಿಯೋ. ಪೋಲಿಯೋ ಅಂದ್ರೆ ಒಂಥರ ಪೇಜ್ ಬೇರೆ ಏನಿರಲಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಡಿಫ್ರೆನ್ಸ್ ಬಿಟ್ವೀನ್ ಜರ್ನಲ್ ಅಂಡ್ ವಿಲೇಜ್. ಜರ್ನಲ್ ಮತ್ತು ದೇಶದ ವ್ಯತ್ಯಾಸಗಳನ್ನ ಏನದವ ನಮ್ಗೆ. ಇಟ್ ಈಸ್ ದ ಬುಕ್ ಆಫ್ ಫಸ್ಟ್ ಎಂಟ್ರಿ. ನೋಡ ಜರ್ನಲ್ ಏನ ಕರಿತೀವೋ ದ ಬುಕ್ ಆಫ್ ಫಸ್ಟ್ ಎಂಟ್ರಿ ಕರಿತೀವ ಅಂದ್ರೆ ಅದೇ ಕೊಟ್ಟಿರ್ಬೋದು ಪ್ರಾಥಮಿಕ ಲೆಕ್ಕ ಬರುವಂತಹ ಬುಕ್ ಅಥವಾ ಪುಸ್ತಕ ತಂದು ನಾವು ಜರ್ನಲ್ ಅಂತೀವ. ಬಟ್ ಲೆಜರ್ ಈಸ್ ದ ಬುಕ್ ಆಫ್ ಸೆಕೆಂಡ್ ಎಂಟ್ರಿ. ಸೊ ಲೆಜರ್ ಇದು ಎರಡನೇ ಬುಕ್ ಐತಂತ ನಾವು ಹೇಳ್ಬೋದು. ಓಕೆ ಬಿ ಇಟ್ ಈಸ್ ದ ಬುಕ್ ಆಫ್ ಕ್ರೊನೊಲಾಜಿಕಲ್ ರೆಕಾರ್ಡ್. ನಾವು ಈ ಬುಕ್ನಲ್ಲಿ ನಿರ್ವಹಣ ಮಾಡಿದಾಗ ಕ್ರೊನೊಲಾಜಿಕಲ್ ಅಂದ್ರೆ ಡೇಟ್ ವೈಸ್ ವಿ ಆರ್ ರೆಕಾರ್ಡಿಂಗ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಡೇಟ್ ವೈಸ್. ಓಕೆ ಬಟ್ ಲೆಜರ್ ಈಸ್ ದ ಬುಕ್ ಆಫ್ ಅನಾಲಿಟಿಕಲ್ ರೆಕಾರ್ಡ್. ಅನಾಲಿಟಿಕಲ್ ರೆಕಾರ್ಡ್ ಅಂದ್ರೆ ಕ್ಲಾಸಿಫಿಕೇಶನ್ ಮಾಡಿರ್ತೀವಿ, ಪೃಥಕರಣ ಮಾಡಿರ್ತೀವಿ, ಬೇರೆ ಬೇರೆ ಮಾಡಿರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಡೆಕ್ ಏನು ಬರ್ತೈತಿ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ಗಳ ಬರ್ತಾ ಹೋಗ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಜರ್ನಲೈಸಿಂಗ್. ಜರ್ನಲೈಸಿಂಗ್ ಅಂದ್ರೆ ಏನಪ್ಪ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ದ ಜರ್ನಲ್ ಇಸ್ ಕಾಲ್ಡ್ ಜರ್ನಲ್. ನೋಡಿ ಜರ್ನಲ್ ಎಂಟ್ರಿ ಯಾವ ಥರ ಲೆಕ್ಕ ಬರಿಬೇಕು ಪೋಸ್ಟಿಂಗ್ ಅನ್ನು ಮಾಡಬೇಕು. ಓಕೆ ಬರೆಯುವಂಥ ಪ್ರಕ್ರಿಯೆ ಏನಂತಪ್ಪ ಅಂದ್ರೆ ಜರ್ನಲೈಸಿಂಗ್ ಅಂತ. ಜರ್ನಲೈಸಿಂಗ್ ಅಂದ್ರೆ ಏನು ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ದ ಜರ್ನಲ್ ಇಸ್ ಕಾಲ್ಡ್ ಜರ್ನಲೈಸಿಂಗ್. ಓಕೆ ಜರ್ನಲ್ ರೂಪದಲ್ಲಿ ಜರ್ನಲ್ ಎಂಟ್ರಿನ ನಾವು ಓಕೆ ಬರೆಯುವಂತಹ ಪ್ರಕ್ರಿಯೆ ಅಂದರೆ ಜರ್ನಲೈಸಿಂಗ್ ಅಂತ ಕರಿತೀವ. ಪೋಸ್ಟಿಂಗ್ ನೋಡಿ ಪೋಸ್ಟಿಂಗ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ದ ಲೇಜರ್ ಇಸ್ ಕಾಲ್ಡ್ ಈಸ್ ನೋನ್ ಆಸ್ ಪೋಸ್ಟಿಂಗ್. ಪೋಸ್ಟಿಂಗ್ ಅಂದರೆ ಬೇರೆ ಏನಿಲ್ಲ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಇನ್ ದ ಲೇಜರ್. ಲೇಜರ್ ರೂಪದಲ್ಲಿ ಬರೆಯುವಂತಹ ಒಂದು ಪ್ರಕ್ರಿಯೆ ಅದಕ್ಕೆ ನಾವು ಏನಂತ ಕರಿತೀವ ಪೋಸ್ಟಿಂಗ್ ಅಂತ ಕರಿತೀವ. ನೋಡ್ರಿ ಜರ್ನಲ್ ಎಂಟ್ರಿ ಜರ್ನಲೈಸಿಂಗ್ ಅಂತ ಕರಿತೀವ. ಲೇಜರ್ ಪೋಸ್ಟಿಂಗ್ ಲೇಜರ್ ಎಂಟ್ರಿಗೆ ಅಂತ ಕರಿತೀವ ಲೇಜರ್ ಪೋಸ್ಟಿಂಗ್ ಅಂತ ಕರಿತೀವ. ಆದರೆ ಲೇಜರ್ ಎಂಟ್ರಿ ಮಾಡೋ ಪ್ರಕ್ರಿಯೆಗೆ ಅಂತ ಕರಿತೀವ ಪೋಸ್ಟಿಂಗ್ ಅಂತ ಕರಿತೀವ. ಜರ್ನಲ್ ಎಂಟ್ರಿ ಪ್ರಕ್ರಿಯೆಗೆ ಅಂತ ಕರಿತೀವ ಜರ್ನಲೈಸಿಂಗ್ ಅಂತ ಕರಿತೀವಿ. ಸೊ ಎರಡು ಕನ್ಸೆಪ್ಟ್ ಅನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಬೇಕು. ಓಕೆ ಸೊ ಎರಡು ಮಾರ್ಕ್ಸ್ ಸ್ಪೀಚಸ್ ಕೇಳ್ತಾರೆ, ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಡೆಫಿನೇಷನ್ ಕೇಳ್ತಾರೆ. ಓಕೆ ಅಥವಾ ಟೂ ಮಾರ್ಕ್ಸ್ ಡಿಫರೆನ್ಸಿಯೇಷನ್ಸ್ ಕೇಳ್ಬೋದು ಅಥವಾ ಟೂ ಮಾರ್ಕ್ಸ್ ಪ್ರಶ್ನೆ ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಯಾಂಕ್ಸ್ ಕೇಳ್ಬೋದು ಟ್ರೂ ಆರ್ ಫಾಲ್ಸ್ ಕೇಳ್ಬೋದು ಫಿಲ್ ಇನ್ ದ ಬ್ಯಾಂಕ್ ಡಿಪೆಂಡ್ ಅಪ್ ಓಕೆ ಯಾವ ಪ್ರಶ್ನೆ ಹೆಂಗೆ ಅಂತ ಹೇಳಕ್ಕಾಗ. ಸೊ ಇಷ್ಟು ಕ್ಲಾಸ್ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡೋದಕ್ಕೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಮಾಡಿದೆವ ಜನರಲ್ ಬಗ್ಗೆ. ಓಕೆ ಡೆಫಿನೇಷನ್ ಆಫ್ ಲೇಜರ್ ಫೀಚರ್ಸ್ ಆಫ್ ಲೇಜರ್ ಅದರ ಜೊತೆಗೆ ಫಾರ್ಮ್ಯಾಟ್ ಆಫ್ ಲೇಜರ್ ಅದರ ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ಜರ್ನಲ್ ಆ್ಯಂಡ್ ಲೇಜರ್. ಓಕೆ ನೆಕ್ಸ್ಟ್ ಕನ್ಸೆಪ್ಟ್ ಜರ್ನಲೈಸಿಂಗ್ ಅಂತ ಪೋಸ್ಟಿಂಗ್. ಸೊ ಇಷ್ಟು ಕನ್ಸೆಪ್ಟ್ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರಿ. ನೋಡ್ರಿ ಪ್ರಾರಂಭದಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಸೊ ಯು ಕ್ಯಾನ್ ಫಸ್ಟ್ ಪ್ರಿಪೇರ್ ಓಕೆ ಆಲ್ ದ ಥಿಯರಟಿಕಲ್ ಥಿಂಗ್ಸ್. ಸೊ ಯು ಕ್ಯಾನ್ ಓಕೆ ಕ್ರೊನಾಲಜಿಕಲಿ ಡೇಟ್ ವೈಸ್ ಬಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಪ್ರಿಪೇರ್ ಪ್ರಾಕ್ಟಿಕಲಿ. ಯು ಕ್ಯಾನ್ ಸಾಲ್ವ್ ದ ಎಕ್ಸಾಮ್ ಫಾರ್ ಪ್ರಾಕ್ಟಿಕಲ್ ಆ್ಯಂಡ್ ದಟ್ ಟೈಮ್ ಯು ಕ್ಯಾನ್ ಈಸಿ ಸಾಲ್ವ್ ದ ಎಕ್ಸಾಮ್. ಸೊ ಟುಡೇ ಓಕೆ ದ ಎಂಡ್ ಆಫ್ ದ ಕ್ಲಾಸ್. ಸೊ ದ ಲಿಸ್ಟ್ ಆಫ್ ದ ಇನ್ಫಾರ್ಮೇಷನ್ಸ್ ಯು ಕ್ಯಾನ್ ಗಿವನ್. ಸೊ ಯು ಕ್ಯಾನ್ ರೈಟ್ ದ ಓಕೆ ಇನ್ ಫೇರ್ ಬುಕ್. ಆತ ಇವತ್ತಿನ ನಾವು ಇಷ್ಟು ಹೇಳಿ ಏನು ಮಾಡೋದಪ್ಪ ಜನರಲ್ ಆಗಿ ಥಿಂಕ್ ಮಾಡಿ ನಾವು ಈ ಕ್ಲಾಸ್ ಮುಕ್ತಾಯ ಮಾಡ್ತಾ ಇದ್ದೀವಿ. ಓಕೆ ನಾಳೆ ಕ್ಲಾಸಲ್ಲಿ ನಾವು ಅವರನ್ನ ಉದಾಹರಣೆಗಳನ್ನ ತಗೊಂಡು ಓಕೆ ಧನ್ಯವಾದ.